हेलो गेलरे एल्लरिगू वेलकम बैक टू माय चैनल इमाम लर्निंग न्यूज़। सो इत ओंदु हुद्दे बग्गे नानु निमगे माताड्ता इदीनि। सो इदु कोनेय चांस निमगोस्कर। सो ई ओंदु चांस मिस माडिद्रे निमगे यावुद्दे चांस निमगे सिगल्ल अंत नानु निमगे हेळ्ता इदीनि। सो नीवु इल्ली ओंदु SSC पास आगि नीवु ई ओंदु जॉब गे अप्लाई माडबहुदु, मत्ते नीवु SSC मेले PUC माडिबिट्टु सो PUC अल्ली फेल आगिद्रे सो अंदरे नीवु बेजार आगबेडि, नीवु SSC मेले कूड निम्म जॉब ना अप्लाई माडबहुदु। यारु PUC फेल आगिद्रे मत्ते यारु PUC कूड पास आगिद्रे सो अवरिगे अंदरे हई ಸ್ಯಾಲ್ರಿ ಜಾಬ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ। ಸೊ ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ। ಸೊ ಫಟಾಫಟಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ। ಸೊ ಈ ಒಂದು ವಿಡಿಯೋ ಮಿಸ್ ಮಾಡಿದ್ರೆ ಸೊ ನಿಮ್ಮ ಒಂದು ಲೈಫಲ್ಲಿ ಒಂದು ಚಾನ್ಸ್ನ ಮಿಸ್ ಮಾಡಿದ ಹಾಗೆ। ಸೊ ವಿಡಿಯೋನ ಕೊನೆ ನೋಡ್ಕೊಂಡೋಕ್ಕೆ ಪ್ರಯತ್ನ ಮಾಡಿ, ಓಕೆನಾ। ಸೊ ನೋಡಿ, ಹುದ್ದೆ ಹೆಸರು ಬಂದುಬಿಟ್ಟು ಆಫೀಸ್ ಕ್ಲರ್ಕ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಬಿಟ್ಟಿದ್ದಾರೆ, ಓಕೆನಾ। ನನಗೆ ಇಲ್ಲಿ ಎರಡು ಜಾಬ್ ಸಿಗುತ್ತೆ, ಆಫೀಸ್ ಕ್ಲರ್ಕ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್। ಸೊ ಅದಕ್ಕೆ ಏನು ಪಾಸ್ ಆಗಿರಬೇಕು? ಸೊ ಅದಕ್ಕೆ ಬಂದುಬಿಟ್ಟು ನೀವು SSC ಪಾಸ್ ಆಗಿದ್ರೆ ನಡೆಯುತ್ತೆ, ಓಕೆನಾ। ನೀವು ಅಂದರೆ SSC ಪಾಸ್ ಆಗಿದ್ರೆ ನಿಮಗೆ ಅಪ್ಲೈ ಮಾಡ್ಬೋದು। ಒಂದು ವೇಳೆ ನೀವು PUC ಫೇಲ್ ಆದರೆ ಸೊ ನೀವು SSC ಮೇಲೆ ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು। ನೀವು PUC ಪಾಸ್ ಮಾಡಿದ್ರೆ ಸೊ PUC ಮೇಲೆ ಅಪ್ಲಿಕೇಶನ್ ಹಾಕಿದ್ರೆ ಅಂದರೆ SSCಗಿಂತ ಒಂದು ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಇರುತ್ತೆ ಅಷ್ಟೇನಾ। ಅಂದರೆ ನೀವು ಅಂದರೆ SSC ಪಾಸ್ ಆದರೆ ಇಲ್ಲಿ ಡೈರೆಕ್ಟ್ ನೀವು ಅಪ್ಲಿಕೇಶನ್ನ ಡನ್ ಮಾಡ್ಬೋದು। ಸೊ ಇಲ್ಲಿ ಆಯ್ಕೆ ಬಂದುಬಿಟ್ಟು ಅಂದರೆ ಯಾವ ರೀತಿ ನಿಮಗೆ ಆಯ್ಕೆ ಮಾಡ್ತಾರೆ, ಸೊ ನೇರ ನೇಮಕ ಆಗಿರ್ತಿರುತ್ತೆ। ಸೊ ಇದಕ್ಕೆ ಅಂದರೆ ವಯಸ್ಸಿನ ಮಿತಿ ಬಂದುಬಿಟ್ಟು 28 ವರ್ಷದ ಒಳಗಡೆ ನೀವು ಇರಬೇಕು, ಓಕೆನಾ। ಸೊ ಅದು ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಸೊ ಅದು ಹೇಳ್ತಾ ಇದ್ದೀನಿ। ಮತ್ತು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ, ಸೊ ಇದು ಅರ್ಜಿ ಸಲ್ಲಿಸಲು ದಿನಾಂಕ ಪ್ರಾರಂಭವಾಗಿದ್ದು 18/6/2022 ಅಂದರೆ ಪ್ರಾರಂಭವಾಗಿತ್ತು। ಮತ್ತು ಇದರ ಕೊನೆಯ ದಿನಾಂಕ ಬಂದುಬಿಟ್ಟು 27/2022 ಅಂದರೆ ಜುಲೈ 20 ಇದರ ಕೊನೆಯ ದಿನ ಆಗಿದೆ। ಸೊ ಕೆಲವೇ ದಿನಗಳು ಬಾಕಿ ಇವೆ। ಸೊ ಈ ಒಂದು ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೋಬೇಡಿ। ಮತ್ತು ಈ ಒಂದು ಅರ್ಜಿನ ನೀವು ಹೇಗೆ ಸಲ್ಲಿಸಬೇಕು, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಪ್ಲಸ್ ನಿಮಗೆ ಅಂದರೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು, ಸೊ ಅದು ಆ ಅಪ್ಲಿಕೇಶನ್ನ ನಾನೇ ನಿಮಗೆ ಡನ್ ಮಾಡಿಕೊಡ್ತೀನಿ। ಸೊ ನೀವು ಯಾವುದೇ ಆನ್ಲೈನ್ ಕೆಫೆ ಅವ್ರ ಇಂಟರ್ನೆಟ್ ಕೆಫೆಗೆ ಹೋಗಬೇಡಿ, ಯಾಕಂದರೆ ಅಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ತೊಗೊಳ್ತಾರೆ। ಸೊ ನೀವು ನಮ್ಮಲ್ಲಿ ಅಪ್ಲಿಕೇಶನ್ನ ರನ್ ಮಾಡಿದ್ರೆ ಸೊ ಕಡಿಮೆ ಫೀಸಲ್ಲಿ ನಾವು ನಿಮಗೆ ಅಪ್ಲೈ ಮಾಡಿಕೊಡ್ತೀವಿ, ಮತ್ತು ಫುಲ್ಲಿ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ। ಸೊ ಸ್ವತಃ ನಾನೇ ನಿಮ್ಮ ಕಾಲ್ ಪಿಕಪ್ ಮಾಡಿಬಿಟ್ಟು ಸೊ ನಿಮಗೆ ಎಲ್ಲ ಡೀಟೇಲ್ಸ್ ಮತ್ತು ಅಪ್ಲಿಕೇಶನ್ ಕೂಡ ಡನ್ ಮಾಡ್ತೀನಿ। ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ, ಅಂದರೆ ಕಳೆದುಕೊಳ್ಬೇಡಿ ಅಂತ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ। ಈ ಒಂದು ಅವಕಾಶ ಮಿಸ್ ಮಾಡಿದ್ರೆ ಸೊ ನಿಮಗೆ ಮುಂದೆ ಯಾವುದೇ 10th ಮೇಲೆ ಜಾಬ್ ಸಿಗಲ್ಲ ಅಂತ ನಾನು ನಿಮಗೆ ಅಂದರೆ ಹೇಳ್ತಾ ಇದ್ದೀನಿ। ಮುಂದೆ 6 ತಿಂಗಳು ಅಥವಾ 10 ತಿಂಗಳು ಸೊ SSC ಮೇಲೆ ಯಾವುದೇ ರೀತಿಯ ಜಾಬ್ ಸಿಗಲ್ಲ ಅಂತ ನಾನು ಅಂದರೆ ಹೇಳ್ಕೊತೀನಿ, ಯಾಕಂದರೆ ಮುಂದೆ ಯಾವುದೇ ಒಂದು ಕ್ವಾಲಿಫಿಕೇಷನ್ ಸರ್ಕಾರ ಬಿಡ್ತಿಲ್ಲ, ಓಕೆನಾ। ಸೊ ಇದ್ದಿದ್ರಲ್ಲೇ ನೀವು ಚಾನ್ಸ್ನ ತೊಗೊಳ್ಬೇಕು, ಅಂದರೆ ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು। ಸೊ ಅದಕ್ಕೋಸ್ಕರ ನೀವು ಬೇಗ ಬೇಗ ಅಪ್ಲೈ ಮಾಡಿ, ಈ ಒಂದು ನಂಬರ್ ಮೆನ್ಷನ್ ಆಗ್ತಾ ಇದೆ ಅಲ್ವಾ, 7022879285। ಸೊ ಈ ಒಂದು ನಂಬರ್ಗೆ ಕಾಲ್ ಮಾಡಿದ್ರೆ ಡೈರೆಕ್ಟ್ ನಾನೇ ನಿಮಗೆ ಅಪ್ಲಿಕೇಶನ್ ಡನ್ ಮಾಡ್ತೀನಿ, ಪ್ಲಸ್ ನಿಮಗೆ ಜಾಬ್ ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ। ಸೊ ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೇಗ ಬೇಗ ಕರೆ ಮಾಡಿ, ನಿಮ್ಮ ಅಪ್ಲಿಕೇಶನ್ನ ಡನ್ ಮಾಡ್ಕೊಳ್ಳಿ, ಕೆಲವೇ ದಿನಗಳು ಬಾಕಿ ಬೇಕಾನಾ।